ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆ ಗಣದ ಲೇಟೆಸ್ಟಾಗಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ, ಅವುಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದುಬಿಟ್ಟು ವಿಕಲಚೇತನ ಅಭ್ಯರ್ಥಿಗಳು, ಅದೇ ರೀತಿ ಸ್ಪೆಷಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಕೊನೆಯದಾಗಿ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಕ್ಯಾಟಗರಿಯವರಿಗೆ ತಮ್ಮ ದಾಖಲೆಗಳನ್ನು ಸಲ್ಲಿಸಲು ಕೊನೆಯ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಏನಾಗಿದ್ರು ಅಂದರೆ, ಯಾರ್ಯಾರು ಸೈನಿಕರು, ಮಾಜಿ ಸೈನಿಕರು, ಅದೇ ರೀತಿ ಸಿ ಎ ಪಿ ಎಫ್, ಅದೇ ರೀತಿ ಸಿ ಬಿ ಎಸ್ ಎಫ್, ಸಿ ಆರ್ ಪಿ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ ಮಾಜಿ ಸಿ ಎಂ ಸಿ ಅಭ್ಯರ್ಥಿಗಳು ದಿನಾಂಕ 12 ತಾರೀಕು 12/7/2013 ಕೆ ಇ ಆಫೀಸ್ ಮಲ್ಲೇಶ್ವರಂಗೆ ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಹಾಜರಾಗಬೇಕಾಗುತ್ತೆ. ಇದು ಅಂತಿಮ ಅವಕಾಶ ಆಗಿರುತ್ತೆ, ಮತ್ತೊಮ್ಮೆ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ 12 ತಾರೀಕು 12/7/2013 ಮಲ್ಲೇಶ್ವರಂ ಬೆಂಗಳೂರು, ಇಲ್ಲಿ ನೀವು ಹಾಜರಾಗಬೇಕಾಗುತ್ತೆ. ಕೆ ಇ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು, ಅಲ್ಲಿ ನೀವು ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತೆ. ನಂತರ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೂಡ ಫೈನಲ್ ಆಗಿ ಅಂತಿಮ ಅವಕಾಶ ಕೊಟ್ಟಿದ್ದಾರೆ. 26, 27, 28ರಂದು ಕೆ ಇ ಬೆಂಗಳೂರಿನಲ್ಲಿ ವೈದ್ಯರ ಸಮಿತಿ ನಡೆಸಿದ ವೈದ್ಯಕೀಯ ತಪಾಸಣೆಗೆ ಯಾರೆಲ್ಲ ಗೈರಾಗಿದ್ರು ಅಂದರೆ 26, 27, 28ನೇ ತಾರೀಕು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಅಲ್ಲಿ ಯಾವ ವಿದ್ಯಾರ್ಥಿಗಳು ಗೈರಾಗಿದ್ರೆ ಅವರಿಗೆ ಮತ್ತೆ ಸೇಮ್ ಡೇಟ್, ಸೇಮ್ 12ನೇ ತಾರೀಕು ಸೇಮ್ ಕೆ ಇ ಆಫೀಸ್ನಲ್ಲಿ ವೈದ್ಯಕೀಯ ತಪಾಸಣೆಗೆ ಏನಂದರೆ ಕರೆದಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ, ನೀವು ಬೆಳಗ್ಗೆ 9ವರೆಗೆ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ವಿಕಲ ಅಭ್ಯರ್ಥಿಗಳಿಗೆ ಇದು ಅಂತಿಮವಾದ ಅವಕಾಶ ಅಂತ ಹೇಳಿದ್ದಾರೆ. ಈ ಅವಕಾಶವನ್ನು ಮಿಸ್ ಮಾಡಿದ್ರೆ ನಮಗೆ ಮತ್ತೊಮ್ಮೆ ಚಾನ್ಸಸ್ ಕೂಡ ಸಿಗುವುದಿಲ್ಲ. ಇವೆರಡು ಇವತ್ತಿನ ಇಂಪಾರ್ಟೆಂಟ್ ಕೆ ಇ ಅಪ್ಡೇಟ್ಸ್ ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆರ್ ಡಿ ನಂಬರ್ ಅಪ್ಡೇಟ್ ಕೂಡ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳಿದ್ದೀವಿ. ಇನ್ ಕೇಸ್ ನೀಡಿ ಆರ್ ಡಿ ನಂಬರ್ ಯಾರು ಅಪ್ಡೇಟ್ ಮಾಡಿಲ್ಲ ಅವರು ಕೂಡ ಬೇಗ ಅಪ್ಡೇಟ್ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.